ನಾನೇ ವಾಲಂಟಿಯರ್ ಆಗಿ ಬರ್ತೀನಿ ಅಂತ ಹೇಳಿದ್ದೆ. ಅವರು ಅನೇಕ ಸಮಸ್ಯೆಗಳನ್ನು ನನ್ನ ಮುಂದೆ ಇಟ್ಟಿದ್ದಾರೆ. ಇಡೀ ಸರ್ಕಾರ ಅವರ ಮನೆ ಬಾಗಿಲಿಗೆ ಹೋಗಿದೆ. ನಾನು ಪೊಲೀಸ್ ಕಮಿಷನರು, ಪಿ ಡಿ ಎ ಕಮಿಷನರು, ಕಾರ್ಪೊರೇಷನ್ ಕಮಿಷನರು, ಮೆಟ್ರೋ ಎಲ್ಲರೂ ಕೂಡ ಟ್ರಾಫಿಕ್ ಎಲ್ಲರೂ ಕೂಡ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಹಿಂದೆ ಅವ್ರ ಪ್ರಾಬ್ಲಮ್ಸ್ ಕೇಳಿದ್ದೀವಿ. ಇದು ಬಹಳ ಇಂಪಾರ್ಟೆಂಟ್ ಜಾಗ. ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಿ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆ ವಸ್ತು ಮಾಡಿದಂಥ ಒಳ್ಳೆ ತೆರಿಗೆಯನ್ನು ಕಟ್ತಾರೆ, ಟ್ಯಾಕ್ಸನ್ನು ಕಟ್ತಾರೆ. ಸೊ ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಕಾಳಜಿ ವಹಿಸಬೇಕಾದ ನಮ್ಮ ಜವಾಬ್ದಾರಿ. ಸೊ ಅವ್ರಿಗೆ ಟೈಮ್ ಇಂಪಾರ್ಟೆಂಟು. ಇಲ್ಲಿಗೆ ಬರಬೇಕಾದ್ರೆ ಅವರು ಬಹಳ ಗಂಟೆ ಕಾಲ ಟ್ರಾಫಿಕಲ್ಲಿ ಆಗ್ತಾ ಇದೆ. ಸೊ ಏನೆಲ್ಲ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸ್ಲಿಕ್ಕೋಸ್ಕರ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದೆ. ಕೆಲವು ಪಾಯಿಂಟ್ಗಳೆಲ್ಲ ಎಲ್ಲೆಲ್ಲಿ ಏನೇನು ಈ ರೋಡಿಂದ ಹೊರಗಡೆ ಹೋಗ್ಬೇಕಾದ್ರೆ ನನಗೆ ಈಜೋ ಹಾಕಬೇಕಾದ್ರೆ ಏನೇನು ಸಮಸ್ಯೆ ಅಂತೇಳಿ ನನಗೆ ತಿಳಿಸಿದ್ದಾರೆ. ಸೊ ಎಲ್ಲರೂ ಕೂಡ ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಮಾಡಿ ಈ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ಇವನ್ನೇ ಇಲ್ಲಿಗೆ ಬಂದು ಭೇಟಿ ಮಾಡಿದ್ದಾರೆ. ಟೈಮ್ ಬೌಂಡ್ ಕಾರ್ಯಕ್ರಮ. ಯಾವ ಎನ್ಕ್ರೋಚ್ಮೆಂಟು ಮಧ್ಯದಲ್ಲಿ ರಾಜಕಾಲುವೆಗಳು ತೆಗಿಲಿಕ್ಕೆ ಏನು ಮಾಡಬೇಕು ಸರ್ಕಾರ ಅವ್ರಿಗೆ ಆಫೀಸರ್ಸ್ಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ನೀರು ಎಲ್ಲೂ ಕೂಡ ಅಡ್ಡ ಹಾಕಬಾರ್ದು, ತೊಂದರೆ ಹಾಕಬಾರ್ದು. ಮಧ್ಯದಲ್ಲಿ ಕೆಲವರು ಮಿಸ್ಯೂಸ್ ಮಾಡಿಕೊಂಡಿದ್ದೆ, ನಾನು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ. ನಾನು ಯಾವುದಕ್ಕೂ ಇಂಟರ್ಫಿಯರ್ ಆಗಬೇಕಲ್ಲ ಸರ್ಕಾರ ಮಧ್ಯ. ಪಾರ್ಟ್ನರ್ಸ್ಗೆ ನಾನು ಆಗಲೇ ಹೇಳಿದ್ದೀನಿ, ನೆಕ್ಸ್ಟ್ ಟೂ ಮಂತ್ಸ್ ನವೆಂಬರ್ ಅಷ್ಟಕ್ಕೆ ಎಲ್ಲ ಕಡೆ ನಾಗರಿಕರು ಕೂಡ ಪಾರ್ಟ್ನರ್ಸ್ ಎಲ್ಲಿದೆ ಅಂತ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. ಪೊಲೀಸ್ ಅವರು ಮತ್ತು ನಮ್ಮ ಕಾರ್ಪೊರೇಷನ್ ಎಲ್ಲರೂ ಸೇರಿ ಒಟ್ಟಿಗೆ ಪಾರ್ಟ್ನರ್ನ ಐಡೆಂಟಿಫೈ ಮಾಡೋದು ತುಂಬುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಪ್ರಯಾರಿಟಿಯಲ್ಲಿ ಎಲ್ಲ ಅದಕ್ಕೋಸ್ಕರನೇ ಅದು ಕೆಲವೆಲ್ಲ ಕಾನೂನು ತೊಡಕುಗಳಿದೆ. ಕಾನೂನು ತೊಡಕಿನಲ್ಲಿ ಆಕ್ಟಿವಿಟೀಸು, ಸ್ಪೋರ್ಟು, ಕೈಸೇರಿ ಎಲ್ಲ ಬೆಂಬಲ ಇದೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆಲ್ಲ ನಾನಾದರೂ ವೈಯಕ್ತಿಕವಾಗೆಲ್ಲ ಪಡೆದಾಗಿಲ್ಲ. ಆದರೆ ಕಾನೂನು ಇದೆಯಲ್ಲ, ನಾವು ಕಾನೂನು ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲ ಕಾನೂನು ಚೌಕಟ್ಟಲ್ಲೇ ಮಾಡಬೇಕು ಅಂತ ಹೊರಟಿದ್ದೆ.